ಗಣಪತಿ ತಮ್ಮನವರು ಸರ್ ಅವರು ಒಂದೆರಡು ಮಾತುಗಳನ್ನು ಆಡಬೇಕಂತ ಅವರಲ್ಲಿ ವಿನಂತಿಸ್ತೀನಿ ಸರ್. ಈ ಒಂದು ಜನಸ್ಪಂದನ ಕಾರ್ಯಕ್ರಮದಲ್ಲಿ ಆತ್ಮೀಯರು, ಹಿರಿಯರು, ರಾಯಬಾಗ್ ಶಾಸಕರಾಗಿರ್ತಕ್ಕಂಥ ಡಿ ಎಂ ಐವಳೆ ಸಾಹೇಬ್ರೆ, ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು, ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿರ್ತಕ್ಕಂಥ ಬೆಳಗಾವಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ರೋಷನ್ ಸಾಹೇಬ್ರೆ, ಬೆಳಗಾವಿ ಜಿಲ್ಲೆಯ ಜಿಲ್ಲಾ ಪಂಚಾಯಿತಿ ಸಿಇಒ ಆಗಿರ್ತಕ್ಕಂಥ ರಾಹುಲ್ ಸಾಹೇಬ್ರೆ, ಸಂಭಾವಿ ಸಾಹೇಬ್ರೆ, ಡಿ ಎಸ್ ಪಿ ಸಾಹೇಬ್ರೆ, ತಹಸೀಲ್ದಾರ್ ಸಾಹೇಬ್ರು ಅದಾರ, ಇ ಒ ಅದಾರ, ಯಾವತ್ತಿಗೂ ನಡೆದಿರ್ತಕ್ಕಂಥ ರಾಯಬಾಗ್ ತಾಲೂಕದ ಪೂಜ್ಯ ರೈತ ಬಾಂಧವರೇ ಮತ್ತು ಅಣ್ಣ ತಮ್ಮಂದರೇ ಮತ್ತು ಪತ್ರಿಕೋದ್ಯಮದ ಸಹೋದ್ಯೋಗಿಗಳೇ, ನಾನೇನು ಜಾಸ್ತಿ ಮಾತಾಡೋಕೆ ಹೋಗಿಲ್ಲ, ಯಾಕಂದ್ರೆ ನಾನು ಶಾಸಕನಾಗಿದ್ದೆ ಮೊದಲನೇ ಕಾರ್ಯಕ್ರಮ. ನೀವು ಎಂಥ ಸಮಸ್ಯೆಗಳನ್ನು ತೊಗೊಂಡು ಬರ್ತೀರೋ ಇಲ್ಲ ಅಂತೇಳಿ ನಾನು ಬರೀ ನೋಡಕ್ಕೆ ಬಂದೇನೆ. ನಾನು ನೀವು ಯಾಕಂದ್ರೆ ನನ್ನ ಕಡೆಯೂ ಸಮಸ್ಯೆಗಳ ಸಂಬಂಧ ನೀವು ಬರ್ತಿರ್ತೀರಿ. ಇಲ್ಲಿ ಡಿ ಸಿ ಸಾಹೇಬ್ರ ಕಡೆ, ಸಿ ಎಸ್ ಇಒ ಸಾಹೇಬ್ರ ಕಡೆ ನೀವು ಎಂಥ ಸಮಸ್ಯೆಗಳು ತೊಗೊಂಡು ಬರ್ತೀರಿ ಅನ್ನೋದು ನಾನು ನೋಡಕ್ಕೆ ಬಂದೇನೆ. ಅದಕ್ಕೆ ದಯವಿಟ್ಟು ಇವತ್ತು ತಾವ ಸರ್ ಏನು ಈ ತಾವೊಂದು ಕಾರ್ಯಕ್ರಮ ಏನು ನೀವು ಹೊಂದ್ಕೊಂಡಿದ್ದಿರಲ್ಲ, ಇದನ್ನು ಆದಷ್ಟು ಸ್ವಲ್ಪ ಇದು 3 ತಿಂಗಳು ಅಥವಾ 4 ತಿಂಗಳು ಒಂದು ಲಿಮಿಟೇಷನ್ ಮಾಡಿ ನೀವು ಅವಾಗವಾಗ ಬಂದ್ರೆ ಅಂತಂದ್ರೆ ನಮ್ಮ ಭಾರವನ್ನು ಸ್ವಲ್ಪ ಇಳಿಸಿದಂಗೆ ಆಗ್ತೈತಿ. ಅದಕ್ಕೆ ಯಾಕಂತಂದ್ರೆ ನಮ್ಮ ಪರಿಸ್ಥಿತಿ ಹೆಂಗಾಗಿತ್ತಂದ್ರೆ ಸರ್, ನಾವು ರಾಜಕಾರಣ ಮಾಡ್ತೀವಿ, ರಾಜಕಾರಣಗಳಲ್ಲಿ ಇವತ್ತು ತಾವು ಅತ್ನಿ ಕಟ್ಟ ಕಡೆಯಿಂದ ಇವತ್ತು ನಂದ ಹಾರೋದೇರಿ ಕ್ರಾಸ ನನ್ನ ಕ್ಷೇತ್ರ ಮುಗುಳುಕೋಡ, ಮುಗುಳುಕೋಡದಿಂದ ತಮ್ಮನ್ನ ಭೇಟಿಯಾಗಕ್ಕೆ ಬರ್ಬೇಕಂದ್ರೆ 130 ಕಿಲೋಮೀಟರ್ ಬರ್ಬೇಕು ಸರ್. ನಾವು ಒಬ್ಬ ಬಡ ರೈತ ತಾ ಒಂದು ತನ್ನ ದುಡಿದ ಪಗಾರೊಳಗೆ ಒಂದು ಬಸ್ಸಿಗೆ ಬರಬೇಕು, ಬಸ್ಸಿಗೆ ತಿರುಗಿ ನಿಮ್ಮನ್ನ ಭೇಟಿಯಾಗಿ ತಿರುಗಿ ಬರ್ಬೇಕಂತಂದ್ರೆ ಒಂದು ದೂಸು ಹೋಗ್ತೈತಿ. ಇಲ್ದಿದ್ರೆ ಅವ್ನು ಪಾಪ ವಸ್ತಿ ಮಾಡ್ಕೊಂಡು ಆ ಸಮಸ್ಯೆಗಳನ್ನ ನಿಮ್ಗೆ ಕೇಳ್ಕೊಂಡು ಬರಕ್ಕೆ ಬರ್ಬೇಕಾಗತ್ತೆ. ಅದಕ್ಕೆ ದಯವಿಟ್ಟು ಅದು ನಮ್ಮ ಸಮಸ್ಯೆ ಬಿಡೋಲ್ಲ, ನಿಮ್ಮ ಸಮಸ್ಯೆ ಏನಲ್ಲ ನಮ್ಮ ಸಮಸ್ಯೆ ಅಲ್ಲ ಅದು ನಮ್ದು. ಯಾಕಂದ್ರೆ ಜಿಲ್ಲಾ ಹೊಡಿಬೇಕಾಗಿತ್ತು, ಇನ್ನೂ ಮಟ್ಟ ಹೊಡೆದಿಲ್ಲ. ಅದಕ್ಕೆ ಕಾರಣಗಳು ಭಾಳ ಅದಾವ. ಮುಂದಿನ ನಿರ್ಮಾಣದಾಗ ನಾ ಸಾಕಷ್ಟು ಮುಖ್ಯಮಂತ್ರಿ ಕಡೆ ನಾನು ಒಂದು ಭಾಳಷ್ಟು ಸಲ ಹೋದಾಗ ನಾನು ಮೊದಲೇ ಏನು ಹೇಳ್ತಿರಪ್ಪ ಅಂತಂದ್ರೆ ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ ಸಾಹೇಬ್ರ, ಕಾಲು ಬಿಡ್ತೀನಿ, ನಮ್ಮ ಜಿಲ್ಲಾ ಹೊಡೆದು ಕೊಡೋದು ಹೇಳಿ ನಾ ಒಂದು 2-3 ಸಲ ಹೇಳಿ ನಾನು. ಅದಕ್ಕೆ ದಯವಿಟ್ಟು ಆ ಹೋರಾಟ ನಮ್ದು ಮುಂದಿನ ನಿರ್ಮಾಣದಾಗ ಆ ಹೋರಾಟ ನಮ್ದು ಇರ್ತೈತಿ. ಅದಕ್ಕೆ ಐವಡೆ ಸಾಹೇಬ್ರು ಒಂದು ಕೈ ಜೋಡಿಸ್ಲಿ. ಅದಕ್ಕೆ ತಾವ ಏನು ಸಮಸ್ಯೆಗಳನ್ನು ತೊಗೊಂಡು ಬಂದಿದ್ದೀರಿ, ಸಮಾಧಾನದಿಂದ ಎಲ್ಲರೂ ನಾವು ಇರ್ತೀವಿ, ಕಾರ್ಯಕ್ರಮ ಮುಗಿದ್ಬಿಟ್ಟ ನಾವು ಇರ್ತೀವಿ, ದಯವಿಟ್ಟು ಎಲ್ಲರೂ ಸಮಾಧಾನದಿಂದ ಬಂದ ತಮ್ಮ ಸಮಸ್ಯೆಗಳನ್ನು ಕೇಳ್ಕೊಂಡು ಅಂತ ಹೇಳ್ಕೊಂಡು ನಾನು ಒಂದು 2 ಮಾತು ಮುಗಿಸ್ತೇನೆ.